ಸಿದ್ದರಾಮಯ್ಯನವ್ರನ್ನ ನಮ್ಮ ನಾಯಕರು ಶಿಕಾರಿಪುರದ ಟಿಕೆಟ್ ನನಗೆ ಕೊಡ್ರಿ ಸರ್ ಅಂತ ಕೇಳೋದಕ್ಕೆ ಬಂದಿದ್ದೀವಿ ಸರ್ ಗೌಣಿ ಮಾಲ್ತೇಶ್ ಅವರು ಯಡಿಯೂರಪ್ಪ ಕುಟುಂಬ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ಗಂಭೀರ ಆರೋಪ ಬಂದಿದೆ ಸರ್ ಇದು ನಿಜನಾ ಅದು ಸತ್ಯಕ್ಕೆ ದೂರವಾದ ಮಾತು ಯಡಿಯೂರಪ್ಪನವ್ರ ಜೊತೆಗೆ ಗೌಣಿ ಮಾಲ್ತೇಶ್ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋಣ ಅಂತ ದುರ್ಗತಿ ಬಂದಿಲ್ಲ ನನಗೂ ಸಹ 2018 ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸೀಟ್ ಕೊಟ್ಟಿದ್ರು ಅವಾಗೂ ಮ್ಯಾಚ್ ಫಿಕ್ಸಿಂಗ್ ಅಂತ ಹಬ್ಸಿದ್ರು 10,000 ಓಟ್ ಬರಲ್ಲ ಅಂದಿದ್ರು 52,000 ಓಟ್ ಹೆಂಗೆ ಬಂತು ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಹಂಗೆ ಲಾಸ್ಟ್ ಓಟ್ ಬರೋದು ನನಗೆ ಆಯ್ ಸತ್ಯಕ್ಕೆ ದೂರವಾದ ಮಾತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಅಂಥ ದುರ್ಗತಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕೂಟ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ದುರ್ಗತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅವರು ಸಹ ಪ್ರಬಲವಾದ ನಾಯಕರನ್ನ ಸೋಲ್ಸೋದಕ್ಕೆ ಪ್ಲಾನಿಂಗ್ ಮಾಡಿ ನಮ್ಮ ತಾಲೂಕಿನಲ್ಲಿ ಅವರು ಪ್ಲಾನಿಂಗ್ ಮಾಡಿದ್ದಾರೆ ಅವರು ಆ ರೀತಿ ನಮ್ಮ ನಾಯಕರುಗಳು ನಡ್ಕೊಂತಾರೆ